ರಾಥೋಡ್, ಅಭಿಷೇಕ್ ರಾಥೋಡ್. ಇವರ ಪರಿಚಯ, ತಂದೆ ಶೇಖಪ್ಪ, ತಾಯಿ ಶಾಂತಾಬಾಯಿ. 9/9/2003 ನಾರಾಯಣಪುರ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಜನಿಸಿದಂತಹ ಇವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರು ನಾರಾಯಣಪುರ ಮತ್ತು ಮುರಾರ್ಜಿ ಶಾಲೆಯಲ್ಲಿ ಯಾದಗಿರಿಯಲ್ಲಿ ಕಲಿತಾರೆ. ಪ್ರೌಢ ಶಿಕ್ಷಣವನ್ನು ನಾರಾಯಣಪುರದಲ್ಲಿ ಮುಗಿಸ್ತಾರೆ. ಕಾಲೇಜು ಶಿಕ್ಷಣವನ್ನು ಹುಬ್ಳಿ ಧಾರವಾಡದಲ್ಲಿ ಮುಗಿಸಿದಂತಹ ಇವರು 2023 ಎರಡು ತಿಂಗಳ ದೈಹಿಕ ಮತ್ತು ಲಿಖಿತ ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ಪಡೆದು ಅಭಿಷೇಕ್ ರಾಥೋಡ್ ಜೋರಾದ ಚಪ್ಪಳಿಯೊಂದಿಗೆ ಅವರ ಮಾತನಾಡುತ್ತೇನೆ. ಎಲ್ಲರಿಗೂ ಗುರುವರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಈ ಸ್ಟೇಜಲ್ಲಿ ನಿಂತಿದ್ದೀನಿ ಅಂದರೆ ಇದು ನನ್ನ ಮೊದಲ ಸ್ಟೇಜ್ ಆಗಿರುತ್ತದೆ. ಯಾಕಂದರೆ ನಾನು ಹೈಸ್ಕೂಲಲ್ಲಿ ಹಾಗೂ ಕಾಲೇಜುಗಳಲ್ಲಿ ಎಲ್ಲ ಥರ ಕರಿತಿದ್ದೀನಿ, ಬಟ್ ಇನ್ನೂವರೆಗೂ ಯಾವ ಸ್ಟೇಜಲ್ಲಿ ಹೋಗಿಲ್ಲ. ಯಾಕಂದರೆ ಏನೋ ಒಂಥರ ನಾಚಿಕೆ ಸ್ವಭಾವ ಜಾಸ್ತಿ. ಹಾಗಾಗಿ ಇಲ್ಲಿ ನಿಂತು ಒಂದೆರಡು ಮಾತಾಡ್ತೀನಿ ಅಂದರೆ ಏನೋ ಒಂಥರ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೆ ಸ್ವಲ್ಪ ಕ್ಷಮಿಸ್ಕೋಬೇಕು. ಹಾಗೆ ನಾನು ಮೊದಲು ಇಲ್ಲಿ ನವೆಂಬರ್ ಒಂದು ತಿಂಗಳ ಜನವರಿ ಜೂನಲ್ಲಿ ಒಂದು ಟೈಮ್ ಎಕ್ಸಾಮ್ ಕ್ಲಿಯರ್ ಆಗೋಣ ಬಂದಿದ್ದೆ, ಬಟ್ ಒಂದು ತಿಂಗಳ ನಮ್ಮದು ರ್ಯಾಲಿ ಮುಂದಿರೋದ್ರ ಕಾರಣದಿಂದ ಒಂದು ತಿಂಗಳ ಫಿಸಿಕಲ್ ಫಿಟ್ನೆಸ್ ಮಾಡ್ಕೊಂಡು ಕಳಿಸಿ ನೆಕ್ಸ್ಟ್ ನವೆಂಬರಲ್ಲಿ ಒಂದು ಟೈಮ್ ಒಂದು ತಿಂಗಳ ಬಂದಿದ್ದೆ. ಆವಾಗಿಂದ ಇಲ್ಲಿಂದ ನಮ್ಮ ಬ್ರದರ್ ಅವರು ಇಲ್ಲಿ ಕಳಿಸಿದ್ರು. ಯಾಕಂದರೆ ಅವ್ರ ಫ್ರೆಂಡ್ಸ್ ಮೊದಲೆಲ್ಲ ಇಲ್ಲೇ ಬಂದೆಲ್ಲ ಟ್ರೈನಿಂಗ್ ತೊಗೊಂಡು ಇವಾಗೆಲ್ಲ ಆರ್ಮಿಯಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗಾಗಿ ನಮ್ಮ ಬ್ರದರ್ ಅವರು ನಮ್ಗೆ ಇಲ್ಲೇ ಸೈನಿಕ ಮಂಜುನಾ ಸೈನಿಕ ತರಬೇತಿ ಕೇಂದ್ರ ಚೆನ್ನಾಗಿದೆ ಅಲ್ಲಿ ಹೋಗೋಣ ಅಂತ ಕೇಳಿಸಿ ಫಸ್ಟ್ ಟೈಮ್ ಇಲ್ಲಿ ಬಂದು ನಂಗೆ ಸೇರಿಸಿದರು. ಹಾಗಾಗಿ ಇಲ್ಲಿನ ಫಿಸಿಕಲ್ದೆಲ್ಲ ಫಿಟ್ನೆಸ್ಸು ಚೆನ್ನಾಗಿದೆ. ಹಾಗೂ ಇಷ್ಟೇ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ನಮಸ್ಕಾರ ಅಭಿಷೇಕ್ ರಾಥೋಡ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಿ? ಹಾಂ ಚೆನ್ನಾಗಿದ್ದೀವಿ ಸರ್. ನಿಮ್ಮ ಊರು ನಾರಾಯಣಪುರ? ಹಾಂ ಸರ್. ಯಾದಗಿರಿ ಜಿಲ್ಲೆ? ಹಾಂ ಹೇಳಿ ಸರ್. ನಿಮ್ಮ ತಂದೆ? ನಮ್ಮ ತಂದೆ ಶೇಖಪ್ಪ ಅಂತ ಸರ್. ತಾಯಿ? ತಾಯಿ ಶಾಂತಾಬಾಯಿ ಅಂತ ಸರ್. ಶಾಂತಾಬಾಯಿ. ಎಷ್ಟು ಜನ ಮಕ್ಕಳು ನೀವು? ಸರ್ ನಾವು 3 ಜನ ಮಕ್ಕಳು, ಇಬ್ಬರು ಬ್ರದರು, ಒಬ್ಬರು ಸಿಸ್ಟರ್. ಬ್ರದರ್ದವರು ಸಿಸ್ಟರ್ ಮದುವೆ ಆಗಿದೆ ಸರ್. ಅವರೆಲ್ಲ ಏನು ಮಾಡ್ತಾ ಇದ್ದಾರೆ? ಅವ್ರದ್ದು ಮದುವೆ ಆಗಿದೆ ಸರ್. ಸಿಸ್ಟರ್ಸ್ದು? ಸಿಸ್ಟರ್. ಬ್ರದರ್ದು? ಬ್ರದರ್ದು ಮದುವೆ ಆಗಿದೆ ಸರ್. ಅವರು ಮದುವೆ ಆಗಿದೆ. ಹಾಂ ಸರ್. ಏನು ನೌಕರಿ ಮಾಡ್ತಾರೆ? ಬ್ರದರ್ ನೌಕರಿ ಮಾಡಲ್ಲ ಸರ್, ಅಲ್ಲಿ ಪೊಲಮನಿ ಕೆಲಸ. ಹಾಂ ಸರ್. ಓಕೆ. ತಂದೆಯವರು? ತಂದೆಯವರು ಸೇಮ್ ಸರ್, ಅವರು ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ತಾರೆ ಸರ್. ಓಕೆ. PWD ಕಾಂಟ್ರಾಕ್ಟರ್? ಹಾಂ ಸರ್. ಲೈಸೆನ್ಸ್ ಇಲ್ಲ ಬಟ್ ಕಾಂಟ್ರಾಕ್ಟ್ ಹಿಡಿತಾರಲ್ಲ, ಸಬ್ ಕಾಂಟ್ರಾಕ್ಟರ್. ಓಕೆ. ಹಾಂ ಸರ್. ಸಂತೋಷ. ಏನು ಓದಿದ್ದೀರಿ? ನಾವು ಡಿಗ್ರಿ ಸರ್. ಡಿಗ್ರಿ ಓದಿದ್ದೀರಿ? ಹಾಂ ಸರ್. ಓಕೆ. ವಿಶೇಷ ಏನು ಅನಿಸ್ತದೆ? ಖುಷಿ ಅನಿಸುತ್ತೆ ಸರ್, ಯಾಕಂದರೆ ನಾನು ಚಿಕ್ಕವನಿಂದಾಗಿಂದ ಮೊದಲಿಂದಾನು ಆರ್ಮಿ ಆಗಬೇಕಂತ ಆಸೆ ಸರ್ ನನಗೆ. ಗುಡ್. ಮತ್ತು ಚಿಕ್ಕಂದಿನ ಒಂದು ಬಾಲ್ಯದ ಆಸೆ. 6th 7th ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಮಿಲಿಟರಿ ಅಭ್ಯ ಅಂತ ಕರಿತಿದ್ರು ಸರ್. ನಾನು 6th 7th ಇದ್ದಲ್ಲಿಂದ ಮುರಾರ್ಜಿಯಲ್ಲಿ. ಓಕೆ. ಹಾಗಾಗಿ ಮತ್ತು ನಾನು ಎಲ್ಲಿ ನೋಟ್ಬುಕ್ಕಲ್ಲಿ ಎಲ್ಲಿ ಬೇಕಲ್ಲಿ ಆರ್ಮಿ ಅಂತ ಬರಿತಿದ್ದೆ ಸರ್. ಹಾಗಾಗಿ ನಾನು ಕಂಡ ಕನಸು ನನಸಾಯ್ತು ಅಂತ ಒಂದು ಸ್ವಲ್ಪ ಖುಷಿ ಸರ್. ಓಕೆ ಓಕೆ. ಕಂಡ ಕನಸು ನನಸಾಯ್ತು. ಹಾಂ ಸರ್. ಸರಿ. ಇದನ್ನು ಫಸ್ಟ್ ಟೈಮ್ ನೀವು ರಿಸಲ್ಟ್ ಬಂದ ನಂತರ ಮನೆಯಲ್ಲಿ ಯಾರಿಗೆ ಹೇಳಿದ್ರಿ? ಮನೆಯಲ್ಲಿ ನಮ್ಮ ತಂದೆ ತಾಯಿಗೆ ಹೇಳಿದೆ ಸರ್, ನಮ್ಮ ಬ್ರದರ್ ಅವ್ರಿಗೆ ಹೇಳಿದೆ. ಆ ಸಂದರ್ಭದಲ್ಲಿ ಅವರ ಪ್ರತಿಕ್ರಿಯೆ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್. ಅವ್ರು ಏನೋ ಒಂಥರ ಖುಷಿ ಸರ್. ಖುಷಿ? ಹಾಂ ಸರ್. ಓಕೆ. ಮತ್ತು ಸ್ನೇಹಿತರುಗಳೆಲ್ಲ? ಸ್ನೇಹಿತರು ಎಲ್ಲ ನನಗೆ ಸನ್ಮಾನ ಮಾಡಿ ಕೇಕ್ ಕಟ್ ಮಾಡಿ ಎಲ್ಲ ಚೆನ್ನಾಗಿದೆ ಮೇಡಮ್ ಸರ್. ಓಕೆ. ಹಾಂ ಸರ್. ಮುಂದಿನ ನಿಮ್ಮ ಫ್ಯೂಚರಲ್ಲಿ ಏನು ಮಾಡಬೇಕು ಅಂತ ನೀವು ಪ್ಯಾರಾ ಕಮಾಂಡೋಕ್ಕೂ ಕೂಡ ಅದರಲ್ಲೂ ಸ್ಪೆಷಲ್ ಫೋರ್ಸ್ಗೂ ಹೋಗ್ಬಿಟ್ಟು ಇನ್ನೂ ಹೆಸರು ಮಾಡಬೇಕು, ಗ್ರಾಮಕ್ಕೆ ಹೆಸರು ತಂದು ಕೊಡಬೇಕು, ಮನೆತನಕ್ಕೊಂದು ಹೆಸರು ತಂದು ಕೊಡಬೇಕು ಅನ್ನುವಂಥ ನಿಮ್ಮ ಆಸೆ? ಆಸೆ. ಹಾಂ. ಈಗ ನಮ್ಮ ಸಂಸ್ಥೆಯಲ್ಲಿ ನೀವು ಎಷ್ಟು ದಿನ ಇದ್ದಿರಿ? ನಾನು ಜೂನಲ್ಲಿ ಬಂದಿದ್ದೆ ಸರ್ ಫಿಸಿಕಲಿಗಂತ. ಜೂನಲ್ಲಿ ಫಸ್ಟ್ ಒಂದು ತಿಂಗಳ ಬಂದಿದ್ದೆ. ಆದಾಗ ನನ್ನ ರ್ಯಾಲಿ ಡೇಟ್ ಡಿಸೆಂಬರಲ್ಲಿ ಇತ್ತು ಸರ್, ಜೂನಲ್ಲಿ ಒಂದು ತಿಂಗಳ ಮಾಡಿ ಹೋದೆ. ಅದಾದಮೇಲೆ ನವೆಂಬರ್ಗೆ ಒಂದು ತಿಂಗಳ ಬಂದಿದ್ದೀನಿ, ಒಂದು ತಿಂಗಳ ಮಾಡ್ಕೇಸಿ ಹೋಗಿದ್ದೀನಿ ಸರ್. ಓಕೆ. ಹಾಂ ಸರ್. ಈಗ ಇಲ್ಲಿದ್ದಂಥ ಸಂದರ್ಭದಲ್ಲಿ ನಿಮಗೆ ಇಲ್ಲಿ ಪಾಠ ಮಾಡಿದಂಥವ್ರನ್ನ ಅಥವಾ ತರಬೇತಿ ಕೊಟ್ಟಂಥವ್ರನ್ನ ಕುರಿತು ನೀವೇನಾದರೂ ಹೇಳೋದಿದೆಯಾ? ಮಂಜು ಸರ್ ಅವರು ನಮಗೆ ಸ್ಟಾರ್ಟಿಂಗಲ್ಲಿ ನಾನು ಬಂದಾಗ ನನ್ನ ಟೈಮಿಂಗ್ 5:40 ಕೊಡ್ತಿತ್ತು ಸರ್ ಸ್ಟಾರ್ಟಿಂಗ್. ಫಸ್ಟ್ ಚೆಕ್ ಮಾಡಿದಾಗ 5:40. ಅದೇ ಥರ ನಮ್ಮ ಫ್ರೆಂಡ್ಸ್ ಅವರು ಇದ್ದರು ಸರ್,
ಗುರು ಅಂತ ಅವ್ರ ಜೊತೆ ಸಾಯಂಕಾಲ ಡೈಲಿ ನಾನು ಸಾಯಂಕಾಲ ಹಾಡೋರ್ಕ್ 15 ರೌಂಡ್ 16 ರೌಂಡ್ ಓಡ್ತಿದ್ದೆವು ಸರ್ ಸ್ಪೀಡಾಗಿ. ಮತ್ತು ಮಿಸ್ ಮಂಜು ಸರ್ ಅವರು ಅವರು ಎಲ್ಲ ವರ್ಕೌಟನ್ನು ಕಲಿಸ್ತಿದ್ರು ಸರ್, ಆ ವರ್ಕೌಟಿಂದ ಎಲ್ಲ ಮಜಲ್ಸ್ ಸ್ಟ್ರೈಟ್ ಆಗಿ ರನ್ನಿಂಗ್ ಸ್ಪೀಡ್ ಆಗಿ ಸರ್. ಹಾಗಾಗಿ ನನ್ನ ಟೈಮಿಂಗ್ 5:40 5:09 ತನಕ ತಂದಿದ್ದೆ ಸರ್ ನನ್ನ ಟೈಮಿಂಗ್. ವಾವ್, 5:09 ತನಕ. ಅಂದರೆ ನೀವು ಎಕ್ಸಲೆಂಟ್ ಓಡಿದ್ದೀರಿ. ನಾವು ಎಕ್ಸಲೆಂಟ್ ಓಡಿದ್ದೀನಿ ಸರ್. ಪ್ರಥಮ ದರ್ಜೆಯಲ್ಲಿ ರನ್ನಿಂಗನ್ನು ಮುಗಿಸಿದ್ದೀರಿ. ಓಕೆ ಓಕೆ. ಮತ್ತು ಇಲ್ಲಿನ ವ್ಯವಸ್ಥೆಗಳ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಇಲ್ಲಿನ ವ್ಯವಸ್ಥೆ ಹೇಳ್ಬೇಕಂದ್ರೆ ಸರ್, ಊಟಗೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಒಂದೇ ಥರ ಪಲ್ಯ, ಒಂದೇ ಥರ ಊಟ, ಒಂದೇ ಥರ ರೊಟ್ಟಿ ಪಲ್ಯ ಅಷ್ಟೇ ತಿನ್ಬೋದು. ಬಟ್ ಇಲ್ಲಿ 2 ಥರ ಪಲ್ಯ ಹಾಗೆ ಚಪಾತಿ, ಮುದ್ದೆ, ರೊಟ್ಟಿ, ನಾನಾ ಥರದ ಊಟ ಇರುತ್ತೆ ಸರ್. ಹಾಗಾಗಿ ಇಲ್ಲಿ ಊಟದ ಪ್ರಾಬ್ಲಮ್ ಇಲ್ಲ, ಫಿಸಿಕಲ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಚೆನ್ನಾಗಿದೆ ಕೋಚಿಂಗ್ ಸೆಂಟ್ರು. ಅಭಿಷೇಕ್, ಒಂದು ತಿಳಿದಿರಲಿ, ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಈ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಜನ ಬರ್ತಾರೆ. ಎಲ್ಲ ಜಿಲ್ಲೆಗಳಿಂದ, ದಕ್ಷಿಣದಲ್ಲಿಂದ ಏನು ಕೋಲಾರ ಇದೆ, ಅಲ್ಲಿಂದ ಉತ್ತರದ ಬೀದರ್ ತನಕ, ಮಂಗಳೂರಿಂದ ಹಿಡಿದು ಈ ಕಡೆ ಚಿತ್ರದುರ್ಗದ ತನಕ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ. ಹಾಗಾಗಿ ಎಲ್ಲನೂ ಇರುತ್ತೆ ಇಲ್ಲಿ, ಮುದ್ದೆನೂ ಇರುತ್ತೆ, ರೊಟ್ಟಿನೂ ಇರುತ್ತೆ, ಹೌದಲ್ಲ? ಹಾಗಾಗಿ ನೀವು ಊಟದ್ದು ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆಪ್ಪ, ನಿಮ್ಮ ಕನಸು ನನಸಾಗಲಿ. ಮತ್ತು ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸನ್ನು ಕಾಣ್ರಿ, ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡಿ. ಮತ್ತು ಈ ಸಾಧನೆಯ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯನ್ನು ಕೂಡ ನೀವು ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಡಿಆರ್, ಸಿವಿಲ್ ಪೊಲೀಸ್ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುದ್ದೆಗಳಿಗೆ ದೈಹಿಕ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನು ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.